ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ನೀಟ್ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸರ್ಕಾರದ ಪ್ರಕ್ರಿಯೆಯಲ್ಲಿ ಸೀಟು ಹಂಚಿಕೆ ಮಾಡ್ತೀವಿ ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ಕಾಲೇಜುಗಳು ಕೂಡ ಏಕರೂಪದಲ್ಲಿ ಮಾಡ್ತೀವಿ ನಿಮ್ದು ಯಾವುದೇ ಕೋರ್ಸ್ಗಳಿಗೆ ಅಡ್ಮಿಷನ್ಗೆ ನಿರ್ಬಂಧ ಆಗ್ತೀವಿ ಅಂತ ಹೇಳಿದ್ದಾರೆ ಏನಂದರೆ ಈ ವರ್ಷ ಸಿ ಟಿ ಮುಖಾಂತರ ಎಲ್ಲ ಕೂಡ ಹೋಗ್ತಾ ಇದ್ದರು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಖಾಸಗಿ ಯೂನಿವರ್ಸಿಟಿಗಳು ಕೂಡ ಒಪ್ಪಿದವಂತೆ ಗೌರ್ಮೆಂಟು ಕೂಡ ಸರ್ಕಾರದ ನಿರ್ಧಾರದ ಮೇಲೆ ಒಪ್ಲೇಬೇಕಾಗುತ್ತೆ ಇಂದಿನ ಸರ್ಕಾರದಲ್ಲಿ ಇದು ಪ್ರಯತ್ನ ಮಾಡ್ತು ಬಟ್ ಈಗ ನಾವು ನೆಕ್ಸ್ಟ್ ವರ್ಷ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಂಪಲ್ಲು ಕಾನ್ಸೆಪ್ಟ್ ಇಷ್ಟೇ ನೀವೇನು ತರಗಡ್ಸ್ಕೊಬೇಡಿ ಈ ವರ್ಷ ನಿಮ್ಗೆ ಏನು ಬದಲಾವಣೆ ಇರೋದಿಲ್ಲ ನೀವು ಹೇಗೆ ಅಡ್ಮಿಷನ್ ಆಗ್ತದೆ ಅದೇ ರೀತಿ ಆಗ್ತೀರಾ ನೆಕ್ಸ್ಟ್ ವರ್ಷ ಮಾಡ್ತಾರಂದ್ರೆ ನೆಕ್ಸ್ಟ್ ವರ್ಷ ಏನ್ಮಾಡ್ತಾರ ಮಾಡ್ತಾರಂದ್ರೆ ಈಗ ಕೆ ಎ ಸಿ ಡಿ ನಡೆಸ್ತದೆ ಖಾಸಗಿ ಕಾಲೇಜವರು ಕಾಮೆಂಟ್ ಕೆ ಎನ್ ಟಿ ಎ ಜೆ ಇ ಐ ಎಸ್ ಸಿ ಐ ಐ ಟಿ ಗೇಟ್ ಪರೀಕ್ಷೆಗಳು ಕೂಡ ನಡೆಸ್ತವೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಪರೀಕ್ಷೆಗಳನ್ನ ನಡೆಸಬಾರ್ದು ಯಾವ್ದಾದ್ರು ಒಂದನ್ನು ಕೂಡ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಈ ರೀತಿ ಎಲ್ಲಾ ವಿವಿಧ ವಿವಿಧ ಪರೀಕ್ಷೆಗಳ ಮಾಡೋ ಕಾರಣ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಈಗ ನಿಟ್ಟಿನಲ್ಲಿ ಒಂದೇ ಯಾವ್ದಾದ್ರು ಪರೀಕ್ಷೆ ಮಾಡಿ ನಿಮಗೆ ಆಯ್ಕೆ ಕೊಡ್ತೀವಿ ಆಯ್ಕೆ ಮಾಡಿ ಎ ಮುಖಾಂತರ ಮಾಡ್ತಿರೋ ಅಥವಾ ಗೇಟ್ ಮಾಡ್ತಿರೋ ಅಥವಾ ಯಾವ್ದಾದ್ರು ಒಂದನ್ನು ಮಾತ್ರ ಮಾಡಿ ಈ ರೀತಿ ಮಾಡಬೇಡಿ ಅಂತ ಹೇಳಿದ್ದಾರೆ ಇಲ್ಲೇ ಮೂವತ್ತು ಖಾಸಗಿ ವಿವಿಗಳಲ್ಲಿ ಹದಿನೇಳು ಒಪ್ಪಿದೆ ಉಳಿದ ವಿವಿಗಳು ಕೂಡ ಅಭಿಪ್ರಾಯವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಯ ಶೇಕಡಾ ಫೋರ್ಟಿ ಪರ್ಸೆಂಟ್ ಶೆಡ್ಗಳು ಮಾತ್ರ ಕೆ ಎ ಮುಖಾಂತರ ಇದ್ ಮಾಡ್ತಾರೆ ಉಳಿದ ಎಲ್ಲ ನಿಮಗೆ ಗೊತ್ತಿರೋದಾಗಿ ಜೆ ಡಬ್ಲ್ ಇಟ್ಟು ಬೇಜಾನು ಕಮೆಂಟ್ ಕೆ ಎನ್ ಎನ್ ಟಿ ಎಲ್ಲ ಅದರಿಂದ ಮಾಡ್ತಾರೆ ಈ ರೀತಿ ಏಕ ತರಬೇಕು ಅಂತ ಹೇಳಿದರೆ ಲಿಸೆಷನ್ ಕರೆಕ್ಟಾಗಿದೆ ಇಂಪ್ಲಿಮೆಂಟ್ ಮಾಡಿದ್ರೆ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಆಗುತ್ತೆ ಈಗ ಬರೀ ಶೇಕಡ ಫೋರ್ಟಿ ಪರ್ಸೆಂಟ್ ಅಷ್ಟೇ ಕೊಡ್ತಾ ಇದ್ದಾರೆ ನೆಕ್ಸ್ಟು ಎಲ್ಲ ಖಾಸಗಿನ ಶ್ರೀಗಳು ಕೂಡ ಎಲ್ಲ ಒಂದೇ ಇದ್ರಲ್ಲಿ ಮಾಡಿದ್ರೆ ವಿದ್ಯಾರ್ಥಿಗಳು ತಯಾರಾಗ್ಬೋದು ಫಾರ್ ಎಕ್ಸಾಂಪಲ್ ಅಥವಾ ಕೆ ಎ ಮುಖಾಂತರ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳು ಬೇರೆ ಬೇರೆ ಪರೀಕ್ಷೆ ಬರೆಯ ಬದಲು ಇದನ್ನ ಹೆಲ್ಪ್ಫುಲ್ ಆಗುತ್ತೆ ಇದು ಈ ವರ್ಷ ಅಪ್ಲಿಕೇಬಲ್ ಆಗೋದಿಲ್ಲ ನಿಮಗೆ ಈ ವರ್ಷ ಅಪ್ಲಿಕೇಬಲ್ ಆಗೋದಿಲ್ಲ ನೆಕ್ಸ್ಟ್ ವರ್ಷ ಮಾಡ್ತೀವಿ ಅಂತ ಹೇಳಿದರೆ ಮಾಡ್ತಾರ ಇವಾಗ ಗೊತ್ತಿಲ್ಲ ಈ ಡಿಸಿಷನ್ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದಾಗ ಕೂಡ ತಯಾರಿ ಮಾಡ್ಕೊಂಡಿದ್ರು ಇದನ್ನು ಏಕರೂಪ ಶಿಕ್ಷಣ ನೀತಿ ಅಂತ ಕರೀತಾರೆ ಒಂದೇ ಟೈಮ್ ಟೇಬಲ್ ಒಂದೇ ಟೈಮ್ ಪರೀಕ್ಷೆ ಒಂದೇ ಇದು ಅಂತ ಅದು ಅಷ್ಟು ತಕ್ಕ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಗೊತ್ತಿಲ್ಲ ಖಾಸಗಿ ಯೂನಿವರ್ಸಿಟಿ ವಿವಿಗಳು ಸಾಕಷ್ಟು ಪವರ್ಫುಲ್ ಆಗಿದ್ದಾರೆ ಸಾಕಷ್ಟು ಖಾಸಗಿ ವಿವಿಯಲ್ಲಿ ಸ್ವತಃ ಇವರ ಇವರೇ ಮಾತಾಡ್ತಾರಲ್ಲ ಇವರೇ ರಾಜಕಾರಣಿಗಳೇ ಇದ್ದಾರೆ ಇವರು ಏನು ನಿರ್ಧಾರ ತಗೊಳ್ತಾರೆ ಗೊತ್ತಿಲ್ಲ ನೋಡೋಣ ಇದ್ರ ಬಗ್ಗೆ ಎಂ ಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಹೊಸ ಕೋರ್ಸ್ ಅದ್ರ ಬೆಳಗ್ಗೆ ಇಂಟೆಕ್ ಬಗ್ಗೆ ಎಲ್ಲ ರೀತಿ ಮಾಹಿತಿ ಪ್ರಕರಣ ಮಾಡ್ತೀವಿ ಪ್ರತಿ ವರ್ಷ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಎಷ್ಟು ಸೀಟ್ಗಳು ಇದಾವೆ ಎಲ್ಲ ಮಾಹಿತಿ ಕೊಡಬೇಕು ನೀವು ಅಂತ ಹೇಳಿದ್ದಾರೆ ಶುಲ್ಕ ನಿಯಂತ್ರಣ ಸಮಿತಿ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ನಿಯಂತ್ರಣ ಮತ್ತು ನಿಗದಿ ಮಾಡೋದಕ್ಕೆ ನಿವೃತ್ತ ನ್ಯಾಯಮೂರ್ತಿಯಲ್ಲಿ ಸಮಿತಿ ಮಾಡ್ತೀವಿ ಆ ಏನ್ ಇದ್ ಮಾಡಬೇಕು ಸಾಕಷ್ಟು ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚಿನ ಶುಲ್ಕಗಳನ್ನ ಬೇಡಿಕೆ ಇಡ್ತಾ ಇದ್ದಾರೆ ಹಿಂಗಾಗಿ ಸಮಿತಿ ಮಾಡ್ತೀವಿ ಅಂತ ಹೇಳಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಸಮಿತಿ ರಚನೆ ಮಾಡ್ತಾರೆ ಹೋಗಕ್ಕೆ ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚು ಫೀಸ್ ತಗೊಳ್ತಾ ಇದ್ದಾರೆ ತಗೊಳ್ತಾ ಇದ್ದಾರೆ ಅನ್ನೋದು ಈಗಿನ ವಿಷಯ ಅಲ್ಲ ಕಳೆದ ಸಾಕಷ್ಟು ವರ್ಷಗಳಿಂದ ಇದೇ ನಿವ್ಸು ಗೊತ್ತು ಖಾಸಗಿ ಕಾಲೇಜ್ಗಳು ದುಬಾರಿಗಳಾಗಿದ್ದಾವೆ ಬೇಕಾ ಬಿಟ್ಟು ಫೀಸ್ ಗಳು ತಗೊಳ್ತಾ ಇದಾರೆ ಅಂತ ಇದ್ರ ಬಗ್ಗೆ ಯಾವ ರೀತಿ ನಿರ್ಧಾರಗಳ ಕೈಗೊಂಡಿಲ್ಲ ಸುಮ್ಮನೆ ಸಮಿತಿ ಮಾಡಿದ್ರೆ ಯಾವ್ದು ರೀತಿ ಪ್ರಯೋಜನ ಇರೋದಿಲ್ಲ ಸಮಿತಿ ಮಾಡಿ ಅದಕ್ಕೆ ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡಬೇಕಾಗುತ್ತೆ ಅದನ್ನು ಗ್ರೌಂಡ್ ಲೆವೆಲ್ ಅಲ್ಲಿ ಕಂಪ್ಲೇಂಟ್ಸ್ ಬರ್ತವೆ ಅದನ್ನು ಕಂಪ್ಲೇಂಟ್ಸ್ ತೆಗೆದುಕೊಂಡು ಕಾಲೇಜ್ಗೆ ಏನಾದರೂ ನೋಟಿಸ್ ಇಶ್ಯೂ ಮಾಡೋದು ಏನಾದರೂ ಲೀಗಲ್ ಪ್ರೊಸೀಜರ್ನ ಮಾಡಿದ್ರೆ ಇನ್ ಕೇಸ್ ಕೆಲವು